ಎಲ್ರಿಗೂ ನಮಸ್ಕಾರ. ನಂದಿನಿ ಸೀಜಿ ರೆಸಿಪಿ ಚಾನೆಲ್ನ 50ನೇ ರೆಸಿಪಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಚಾಕ್ಲೇಟ್ ಒಬ್ಬಟ್ಟಿನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ ಪದಾರ್ಥಗಳು: 1 ಕಪ್ ಬಾದಾಮಿಯನ್ನು 1 ಗಂಟೆ ನೆನೆಸಿ ಅದರ ಸಿಪ್ಪೆಯನ್ನು ತೆಗೆದಿದ್ದೀನಿ, 1 ಕಪ್ ಮೈದಾ, 1/2 ಕಪ್ ಚಿರೋಟಿ ರವೆ, 1/4 ಕಪ್ ಕಡಲೆ ಹಿಟ್ಟು, 5 ಚಮಚ ಚಾಕ್ಲೇಟ್ ಪೌಡರ್ ಹಾಗೂ 1 ಕಪ್ ಮಿಲ್ಕ್ ಪೌಡರ್. ಈಗ 1 ಕಪ್ ಮೈದಾ, 1/2 ಕಪ್ ಚಿರೋಟಿ ರವೆ ಹಾಗೂ 1/4 ಕಪ್ ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 1/2 ಚಮಚ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ 2 ಚಮಚ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ಅವಶ್ಯಕತೆಗೆ ಬೇಕಾದಂತೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ 2 ಚಮಚ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದನ್ನು 30 ನಿಮಿಷಗಳ ಕಾಲ ನೆನೆಯಕ್ಕೆ ಬಿಡಬೇಕು. ಇದು ನೆನೆಯೋಷ್ಟರಲ್ಲಿ ನಾವು ಹೂರ್ಣವನ್ನು ತಯಾರಿಸ್ಕೊಳ್ಳೋಣ. ಇದಕ್ಕೆ 1 ಕಪ್ ನೆನೆಸಿದ ಬಾದಾಮಿಯನ್ನು ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 1 ಕಪ್ ಮಿಲ್ಕ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಗಂಟಿಲ್ಲದೆ ಕಲಿಸ್ಕೋಬೇಕು. ಈಗ 5 ಚಮಚ ಚಾಕ್ಲೇಟ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಗಂಟಿಲ್ಲದೆ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಈಗ 1/2 ಕಪ್ ಅಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪೂರ್ತಿ ಕರಗಿದ ಮೇಲೆ ನಮ್ಮ ಮಿಶ್ರಣ ಸ್ವಲ್ಪ ತೆಳ್ಳಗಾಗ್ತಾ ಹೋಗುತ್ತೆ. ಇದನ್ನು ಕಡಿಮೆ ಊರಿನಲ್ಲಿ 10-15 ನಿಮಿಷ ಬೇಯಿಸ್ಕೋಬೇಕು. ಇದನ್ನು ಕೈ ಬಿಡದೆ ಆಡಿಸ್ತಾ ಇರಬೇಕು. ಇದು ಗಟ್ಟಿಯಾಗಕ್ಕೆ ಶುರುವಾದಾಗ 2 ಚಮಚ ತುಪ್ಪವನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿ, ಕಲಿಸ್ತಾ ಕಲಿಸ್ತಾ ಪೂರ್ತಿ ಗಟ್ಟಿ ಆಗ್ತಾ ಇದೆ. ಇದನ್ನ ಈಗ 1 ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ.
ಇದು ತಣ್ಣಗಾದ್ಮೇಲೆ ಈ ಥರ ಗಂಟು ಕಟ್ಟೋ ಥರ ಆಗಬೇಕು. ಅದೇ ಈ ಹೂರಣದ ಫೈನಲ್ ಕನ್ಸಿಸ್ಟೆನ್ಸಿ. ಈಗ ನೆನೆಯಕ್ಕೆ ಇಟ್ಟಿದ್ದ ಹಿಟ್ಟನ್ನು ಮತ್ತೆ ಒಂದು 5 ನಿಮಿಷಗಳ ಕಾಲ ನಾದ್ಕೋಬೇಕು. ನೋಡಿ ಹೀಗೆ ಪದರ ಬರಬೇಕು. ಈಗ ಚಾಕ್ಲೇಟ್ ಹೂರ್ಣ ಪೂರ್ತಿಯಾಗಿ ತಣ್ಣಗಾಗಿದೆ. ಈ ರೀತಿ ಉಂಡೆಗಳನ್ನ ಕಟ್ತಾ ಇದ್ದೀನಿ. ಈಗ ಒಂದು ಪೇಪರ್ ಮೇಲೆ ಎಣ್ಣೆಯನ್ನ ಸವರ್ತಾ ಇದ್ದೀನಿ. ಈಗ ಕಣಕದ ಉಂಡೆಯನ್ನ ಸ್ವಲ್ಪ ತೆಳ್ಳಗೆ ತಟ್ಕೋತಾ ಇದ್ದೀನಿ. ಇದಕ್ಕೆ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಚಾಕ್ಲೇಟ್ ಹೂರಣವನ್ನು ಇಡ್ತಾ ಇದ್ದೀನಿ. ಇದನ್ನು ಎಲ್ಲ ಕಡೆಗಳಿಂದ ಮುಚ್ಚಬೇಕು. ಈಗ ಒಬ್ಬಟ್ಟನ್ನು ತಟ್ಕೋತಾ ಇದ್ದೀನಿ. ಈ ಒಬ್ಬಟ್ಟನ್ನು ಲಟ್ಸಕ್ಕೆ ಹೋದರೆ ಒಳಗಿರೋ ಹೂರಣ ಎಲ್ಲ ಆಚೆ ಬರುತ್ತೆ. ಅದಕ್ಕೆ ನೀವು ಸಹ ಇದನ್ನು ತಟ್ಕೊಳ್ಳಿ. ಈಗ ಒಂದು ಕಾದ ಹೆಂಚಿನ ಮೇಲೆ ಒಬ್ಬಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಎರಡೂ ಕಡೆ ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕು. 1-1.5 ನಿಮಿಷ ಬೇಯಿಸಿದ್ರೆ ಸಾಕು, ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ. ನೋಡಿ, ನಮ್ಮ ಚಾಕ್ಲೇಟ್ ಒಬ್ಬಟ್ಟು ರೆಡಿ ಆಗಿದೆ. ಈ ವಿಶೇಷವಾದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ವಿಧ ವಿಧವಾದ ರೆಸಿಪಿಗಳು ನೀವಿನ್ನೂ ನೋಡಬೇಕು ಅಂತ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.